ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಶಿವಾಜಿ ಮಹಾರಾಜರು ಈ ದೇಶದ ಸ್ವಾಭಿಮಾನದ ಸಂಕೇತ, ಹಾಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ನಮ್ಮ ಕರ್ನಾಟಕದ ಸ್ವಾಭಿಮಾನದ ಸಂಕೇತ. ಇವರಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋ ಪ್ರಶ್ನೆಯನ್ನು ತೆರೋದಕ್ಕೆ ಪ್ರಯತ್ನವನ್ನು ಮಾಡುವಂತಹ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರನೇ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ. ಇಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ನಮಗಿಬ್ಬರೂ ಕೂಡ ಅಪ್ಯಾಯಮಾನರೇ. ರಾಯಣ್ಣ ಪ್ರತಿಮೆಗೂ ಕೂಡ ಅವಕಾಶ ಇರಬೇಕು, ಶಿವಾಜಿ ಪ್ರತಿಮೆನೂ ಕೂಡ ಇರಬೇಕು. ಆದರೆ ಇಲ್ಲಿ ಈ ಒಂದು ವಿಚಾರವನ್ನು ಕನ್ನಡಿಗರು ಮರಾಠಿಗರು ಅಂತ ಹೇಳಿಬಿಟ್ಟು ಭಾಷೆಯನ್ನು ಮಧ್ಯದಲ್ಲಿ ತಂದು ಒಡೆಯುವಂತಹ ಪ್ರಯತ್ನ ಬೇಡ. ಸೌಹಾರ್ದಯುತವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರೇ ಖುದ್ದಾಗಿ ADGP ಅವ್ರನ್ನು ಕೂಡ ಅಲ್ಲಿಗೆ ಕಳಿಸಿದ್ದಾರೆ. ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ಈ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಎಲ್ಲರೂ ಕೂಡ ವಿನಾಕಾರಣವಾಗಿ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬೆಳಗಾಂನಲ್ಲಿ ಎಲ್ಲ ಭಾಷಿಕರು ಕೂಡ ಅಲ್ಲಿ ವಾಸವಾಗಿದ್ದಾರೆ. ಈ ಒಂದು ಘಟನೆಯಿಂದಾಗಿ ಪರಸ್ಪರ ವೈರತ್ವ ಅನ್ನೋದಾಗಲಿ ಅಥವಾ ದ್ವೇಷ ಆಗಲಿ ಹುಟ್ಟುಹಾಕುವಂಥದ್ದು ಬೇಡ. ಇದನ್ನು ಸರ್ಕಾರ ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿದೆ. ಅದಕ್ಕೊಂದು ಅವಕಾಶವನ್ನು ಕೊಡಲಿಕ್ಕೆ ಎಲ್ಲ ಸಂಘಟನೆಗಳು ಕೂಡ ಒಂದು ಅವಕಾಶವನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇತ್ತೀಚಿನ ವರ್ಷಗಳಲ್ಲಿ ಮೈಸೂರು ಕಂಡಂಥ ಅತ್ಯಂತ ಪ್ರಾಮಾಣಿಕ ಶುದ್ಧಹಸ್ತ ಕ್ರಿಯಾಶೀಲ ಜಿಲ್ಲಾಧಿಕಾರಿ ಅಂತಂದರೆ ಅಭಿರಾಮ್ ಶಂಕರ್ ಅವರು. ಅದು ಹಿಂದೆ ವಿ ಸೋಮಣ್ಣ ಸಾಹೇಬರು ಉಸ್ತುವಾರಿ ಸಚಿವರಾಗಿ ಬಂದಂಥ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟವನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಇರ್ಬೋದು, ಅದೇ ರೀತಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋಕ್ಕೆ ಜಾಗವನ್ನು ಬಿಡಿಸಿಕೊಡೋಂಥ ವಿಚಾರ ಇರ್ಬೋದು, ಹಳೆ ಉಂಡೆವಾಡಿ ಪ್ರಕರಣ ಇರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಬಹಳ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಿದ್ದಾರೆ. ಅಭಿರಾಮ್ ಶಂಕರ್ ಅವರಿಗೆ ಅವರ ಮುಂದಿನ ಏನು ಸ್ಥಾನದಲ್ಲಿ ಶ್ರೇಯಸ್ಸನ್ನು ಆ ತಾಯಿ ಚಾಮುಂಡೇಶ್ವರಿ ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತೀನಿ. ಅವರಿಗೆ ಮೈಸೂರಿಗರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ